राधे ಇಷ್ಟು ವರ್ಷ ಆದ್ಮೇಲೆ ಅವ್ರು ನನಗೆ ಉತ್ತರ ಕೊಡ್ತಾರೆ ಬದಲಾಗಿದ್ದಾರೆ ಅಂತ ಹೋಪ್ ಇಟ್ಕೊಂಡಲ್ಲ ಅದೇ ಅದೇ ನನ್ನ ತಪ್ಪು ಪ್ಲೀಸ್ ಇಂಚರ ನಾನು ಒಬ್ಬನೇ ಬಿಟ್ಬಿಡ್ತೀಯ ತಗೊಳ್ಳಿ ಅದಕ್ಕೆ ಬೇಡ ಪ್ಲೀಸ್ ತಗೊಳ್ಳಿ ಹತ್ರ ಮಾತಾಡೋದ್ರಾ ಮಾತಾಡಕ್ ಟ್ರೈ ಮಾಡ್ದೆ ಆದ್ರೆ ಮಾತಾಡೋ ಮೂಡ್ ಅಲ್ಲೇ ಇಲ್ಲ ಅವನು ತುಂಬಾ ಬೇಜಾರು ಮಾಡ್ಕೊಂಡಿದ್ದಾನ ಎಷ್ಟೋ ವರ್ಷಗಳಾದ್ಮೇಲೆ ಅಗಸ್ತ್ಯ ಮಾವನ ಜೊತೆ ಮಾತಾಡಕ್ ಶುರು ಮಾಡಿದ್ದ ಈಗ ಎಲ್ಲ ಹಾಳಾಗೋಯ್ತು ಮೊದಲಿನ ತರನೇ ಆಗೋಯ್ತು ಅಗಸ್ತ್ಯ ಮತ್ತೆ ಮಾವನ ಮೇಲೆ ನಂಬಿಕೆ ಹೊರಟೋಯ್ತು ಇದನ್ನೆಲ್ಲ ಹೇಗೆ ಸರಿ ಮಾಡೋದು ಅಂತಾನೇ ಗೊತ್ತಾಗ್ತಿಲ್ಲ ಯೋಚನೆ ಮಾಡಬೇಡಿ ಅದಕ್ಕೆ ಎಲ್ಲ ಸರಿ ಹೋಗುತ್ತೆ ಅದೇ ಹೇಗೆ ಹೊರಗೆ ಈ ಸಲ ಹೇಗೆ ಮಾತಾಡ್ಸೋಕೆ ಶುರು ಮಾಡಿದ್ರು ಗೊತ್ತಿಲ್ಲ ಅಲ್ವಾ ಅದಾಗದೇ ಆಯ್ತು ಒಂದ್ಸಲ ಆಗಿದ್ದು ಇನ್ನೊಂದ್ಸಲ ಆಗದೇ ಇರುತ್ತಾ ಯೋಚನೆ ಮಾಡಬೇಡಿ ಅದಕ್ಕೆ ಅಣ್ಣ ದೊಡ್ಡಪ್ಪ ಮತ್ತೆ ಮಾತಾಡ್ತಾರೆ ನೋಡ್ತಾ ಇರಿ ನೀನ್ ಹೇಳ್ದಾಗಾದ್ರೆ ನೀನ್ ಕೇಳಿದ್ ಕೊಡಿಸ್ತೀನಿ ಊರ್ವಿ ಆದ್ರೆ ನಂಗೆ ಇನ್ನೊಂದ್ ಭಯ ಏನದಕ್ಕೆ ಅದು ಅಗಸ್ತ್ಯ ಏನ್ ಮಾಡ್ತಾನೋ ಅಂತ ತಿಂಗಳಲ್ಲಿ ಹುಡುಕ್ತೀನಿ ಅಂತ ಹೇಳಿ 15 ದಿನ ಆಗೋಗಿದೆ ಈಗ ಮಾವ ಬೇರೆ ಹೀಗೆ ಹೇಳಿದ್ದಾರೆ ನಿಂಗೆ ಗೊತ್ತಲ್ವಾ ಅಗಸ್ತ್ಯಂಗೆ ಸಿಟ್ಟು ಬೇಜಾರಾದ್ರೆ ಏನ್ ಮಾಡ್ತಾನೋ ಗೊತ್ತೇ ಆಗಲ್ಲ ನಂಗೆ ಅವಂದೇ ಯೋಚನೆ ಆಗೋಗಿದೆ ಊರ್ವಿ ನಾನು ಏನು ಕೇಳಿದ್ರು ಕೊಡ್ತೀರಾ ಹಾ ನೀವು ಕೇಳಿದ್ ಕೊಡ್ತೀನಿ ಯಾರಿಗೂ ಹೇಳಬೇಡಿ ಇದನ್ನ ನಾನು ಕೇಳೋದನ್ನ ಅಷ್ಟು ಸುಲಭವಾಗಿ ಕೊಡೋದಕ್ಕೆ ಆಗೋದಿಲ್ಲ ನಿಮಗೆ ನೋಡಿ ಎಷ್ಟೇ ಕಷ್ಟ ಆಗಲಿ ಎಷ್ಟೇ ಖರ್ಚಾಗಲಿ ನಾನು ಕೊಡ್ತೀನಿ ಯಾಕೆ ಅಂದ್ರೆ ಇದು ನನ್ನ ಮನೆ ಪ್ರಶ್ನೆ ಪರವಾಗಿಲ್ಲ ಬೇಗ ಒಪ್ಪಿಕೊಂಡ್ರೆ ಗುಡ್ ನಿಮ್ಮ ಮಗನ ಗೊತ್ತಾ ನೀವೇನ್ ಅವನತ್ರ ಮುಚ್ಚಿಡ್ತಿದೀರಾ ಅಂತ ನಿಮ್ಮ ಮನೆಯವರಿಗೆ ಗೊತ್ತಾ ನೀವು ಎಂತ ಗುಟ್ಟನ್ನ ಮುಚ್ಚಿಟ್ಟಿದ್ದೀರಾ ಅಂತ ಹಲೋ ಹಲೋ ಯಾಕೆ ಮಿಸ್ಟರ್ ಸಂತೋಷ್ ರಾಥೋಡ್ ಹೆದರ್ಕೊಂಡ್ಬಿಟ್ರಾ ಇಲ್ಲ ಅಷ್ಟು ಸುಲಭಕ್ಕೆ ಹೆದರ್ಕೋತೀನಿ ಅನ್ಕೊಂಡಿದ್ಯಾ ಶ್ರವಣ್ ಗಾಳಿ ಕಟ್ಟಿರೋ ಗಂಡ ಅನ್ನೋ ಒಂದು ಕಾರಣಕ್ಕೆ ಅವನ ಪರ ವಹಿಸ್ಕೊಂಡು ಬರಬೇಡ ಲಾವಣ್ಯ ಶ್ರವಣ್ ಏನ್ ಅಂದ್ಕೊಂಡಿದ್ಯಾ ನೀನು
ನನಗೆ ಬುದ್ಧಿ ಇಲ್ಲ ವಿವೇಚನ ಇಲ್ಲ ಅಂತಕೊಂಡಿದ್ದೀಯಾ ಅಥವಾ ನಾನು ನೆನ್ನೆ ಮೊನ್ನೆ ಹುಟ್ಟಿದವನು ಅಂತಕೊಂಡಿದ್ದೀಯಾ ಮಾವ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನಾನು ಅಗಸ್ತ್ಯನಿಗೆ ಫೋಟೋ ವಿಚಾರದಲ್ಲಿ ಇಲ್ಲ ಅಂತ ಹೇಳಿದೆ ಅಷ್ಟರಲ್ಲೇ ಯಾರೋ ನನಗೆ ಫೋನ್ ಮಾಡಿ ಅದೇ ವಿಚಾರ ಧಮಕಿ ಹಾಕ್ತಾರೆ ಅಂದ್ರೆ ನಮ್ಮ ಮನೆಯವರ ವಿಚಾರ ನಮ್ಮ ಮನೆಯವರಿಗೆ ಅಲ್ದಿರಾ ಮತ್ತಿನ್ ಯಾರಿಗೆ ಗೊತ್ತಿರುತ್ತೆ ಒಂದಕ್ಕೆ ಒಂದು ಸೇರಿದ್ರೆ ಎರಡು ಅಂತ ನನಗೆ ಗೊತ್ತಾಗೋದಿಲ್ವಾ ಇಪ್ಪತ್ತೈದು ವರ್ಷ ಹಲಕಚ್ಚಿ ನೆಲಕ್ಕೆ ಬಂಡೆ ತರ ಕಾಲು ಕೊಟ್ಟು ಈ ಕಂಪನಿನ ಮನೆನ ನಡೆಸಿದ್ದೀನಿ ಅಂತದ್ರಲ್ಲಿ ನಾನು ಹೆದರ್ಕೊಳ್ತೀನಿ ಅಂದ್ಕೊಂಡ್ರ ನನಗೆ ವಯಸ್ಸಾಗಿದೆ ಮೆತ್ತಗಾಗಿದ್ದಾನೆ ಮೂದಕ ಇವನು ಅಂತ ನೀವು ಅಂದ್ಕೊಂಡಿರ್ಬೋದು ನಾನು ಸುಮ್ಮನಿರೋದು ನಮ್ಮ ಮನೆಯವರು ಯಾರಿಗೂ ನೋವಾಗಬಾರದು ಅಂತ ನಾನು ಸಂತೋಷ್ ರಾಥೋಡ್ ಮರಿಬೇಡಿ ಇನ್ನೊಂದು ಸಲ ಈ ತರ ಆಟ ಆಡಿದ್ರೆ ಸಿಗದು ಬಿಡ್ತೀನಿ ಹೇಳೋದು ನಾನಿಲ್ಲದೆ ಏನು ಪ್ಲಾನ್ ಮಾಡಿಬಿಡಿ ಆ ಪ್ಲಾನ್ ಯಾವುದು ವರ್ಕೌಟ್ ಆಗಲ್ಲ ಅಂತ ನನ್ನ ಮಾತು ಎಲ್ಲಿ ಕೇಳ್ತೀರಾ ನೀವುಗಳು ಇಷ್ಟೆಲ್ಲ ನೆಡ್ತಿದ್ಯ ಸಂತೋಷ್ ಯಾಕೆ ನನಗೇನು ಹೇಳಲಿಲ್ಲ ನಿನ್ನ ಗುರುಗಳ ಹತ್ರ ಹೋಗಿದ್ದೆಲ್ಲಕ್ಕ ಆದ್ರೆ ಫೋನ್ ಮಾಡ್ಬೋದಿತ್ತಲ್ವಾ ನನ್ನ ದಿನ ಇದ್ದದ್ದೇ ಅಕ್ಕ ಹಾಗಂತ ಮನೆಯವ್ರ ನೆಮ್ಮದಿ ಹಾಳು ಮಾಡ್ಲ ದಿನ ಸಾಯೋರ್ಗ ಅಳೋದು ಯಾರು ಅಂತ ನೀನ್ ಬೇರೆ ಈ ಮನೆ ಬೇರೆ ಅನ್ಕೊಂಡಿದ್ಯ ನೀನ್ ಖುಷಿಯಾಗಿಲ್ದಿದ್ರೆ ಯಾರು ಈ ಮನೇಲಿ ನೆಮ್ಮದಿಯಾಗಿರಲ್ಲ ಹಾಗಾದ್ರೆ ಈ ಮನೇಲಿ ಯಾರು ನೆಮ್ಮದಿಯಾಗಿಲ್ಲ ಏನಾಗಿದೆ ಇತ್ತೀಚಿನಿಂದ ಯಾವಾಗಲೂ ಸೋಲೋದ್ರ ಬಗ್ಗೆನೇ ಮಾತಾಡ್ತೀಯ ನನ್ನ ತಮ್ಮ ಹೀಗಿರ್ಲಿಲ್ಲ ಸಂತೋಷ್ ರಾಥೋಡ್ ನೀನು 200 ರೂಪಾಯಿ ಜೇಬಲ್ಲಿ ಇಟ್ಕೊಂಡು ಎಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ಯಾ ಹೌದು ಎಲ್ಲ ಇದೆ ಆದ್ರೆ ಭಯದಿಂದ ಬದುಕೋದು ಮಾತ್ರ ತಪ್ಪಲಿಲ್ಲ ಅಕ್ಕ ದುರ್ಗ ವೈದೇಹಿ ಅಕ್ಕ ಇಂದ್ರಾಣಿ ಅಂತ ಇದ್ದಾಳೆ ಅವಳು ಸೊಸೆ ಇವಳು ನಿಂಗೆ ಮುಂಚೆ ಗೊತ್ತಿತ್ತ ಅಕ್ಕ ಅಗಸ್ತ್ಯ ಹಿಂಗೆ ಮತ್ತೆ ನನ್ನ ಹತ್ರ ಮಾತಾಡ್ತಾ ಇಲ್ಲ ಅಮ್ಮನ ಫೋಟೋ ನೋಡಬೇಕಿತ್ತು ಇಲ್ಲ ಅಗಸ್ತ್ಯ ನನ್ನ ಹತ್ರ ಫೋಟೋ ಇಲ್ಲ ಹಾಗಾದ್ರೆ ನನ್ನ ಮೇಲೆ ಆಣೆ ಮಾಡಿ ಹೇಳಿ ನಿಮ್ಮ ಹತ್ರ ಫೋಟೋ ಇಲ್ಲ ಅಂತ ಈ ಆಣೆ ಪ್ರಮಾಣ ಇದೆಲ್ಲ ನನಗೆ ಇಷ್ಟ ಇಲ್ಲ ಅಂದ್ರೆ ನೀವು ನಿಜ ಹೇಳ್ತಿಲ್ಲ ಅಂತ ಆಯ್ತು ಯಾಕೆ ಹೀಗೆಲ್ಲ ಮಾತಾಡ್ತೀಯ ಅಗಸ್ತ್ಯ 14 ದಿವಸ ಇದೆ ನನ್ನ ತಾಯಿನ ನಾನು ಹುಡುಕ್ತೀನಿ 15ನೇ ದಿನಕ್ಕೆ ನಾನು ಈ ಮನೆ ಹೊರಗಡೆ ಕಾಲಿಟ್ರೆ ಮತ್ತೆ ವಾಪಸ್ ಬರಲ್ಲ ಎಲ್ಲ ಸರಿ ಹೋಗತ್ ಸಂತೋಷ್ ಯೋಚನೆ ಮಾಡಬೇಡ ಸದ್ಯಕ್ಕೆ ಅಗಸ್ತ್ಯನ ಬಗ್ಗೆ ತಲೆ ಕೆಡಿಸ್ಕೋಬೇಡ ನನಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಕ್ಕ ನೀನೇನು ಮಾಡಬೇಡ
ಅದಾಗದಿಲ್ಲ ಸರಿ ಹೋಗುತ್ತೆ. ನನ್ನ ತಮ್ಮ ಹೀಗಿರೋದನ್ನ ನೋಡಕ್ಕೆ ನನ್ನ ಕೈಯಲ್ಲಿ ಆಗಲ್ಲ ಸಂತೋಷ್. ಈ ಮುಂಚೆ ತರ ಆಗಬೇಕು. ಬೇಜಾರ್ ಮಾಡ್ಕೋಬೇಡ ಅಗಸ್ತ್ಯ. ನನಗೆ ಬೇಜಾರ್ ಆಗ್ತಾ ಇಲ್ಲ ಲಾವಣ್ಯ, ಸಿಟ್ಟಿದೆ. ಪದೇ ಪದೇ ಹೀಗೆ ಆಗ್ತಾ ಇದೆ. ಏನೇ ಮಾಡಿದ್ರು ಎಷ್ಟೇ ಕಷ್ಟಪಟ್ಟರು ಕೊನೆಯಲ್ಲಿ ಗೆಲ್ಲೋದು ಯಾರು? ಅವರು. ಯಾವಾಗಲೂ ಹಾಗಾಗಲ್ಲ ಅಗಸ್ತ್ಯ. ಇಷ್ಟು ದಿನ ಅವ್ರು ಗೆಲ್ತಿರ್ಬೋದು, ಒಂದಿನ ನೀನ್ ಗೆಲ್ತೀಯ. ನನಗೆ ನಂಬಿಕೆ ಇಲ್ಲ ಲಾವಣ್ಯ, ಯಾಕಂದ್ರೆ ನನ್ನನ್ನ ಸೋಲಿಸ್ಬೇಕು ಅಂತ 25 ವರ್ಷದಿಂದ ನಿರ್ಧಾರ ತಗೊಂಡಿದ್ದಾರೆ. ನನಗೆ ಯಾವ ಹೊಸ ದಾರಿ ಕಾಣಿಸ್ತಾ ಇಲ್ಲ. ಏನೇ ಮಾಡಿದ್ರು ತಡೀತಾರೆ. ಈಗ ಏನೂ ತೋಚ್ತಾ ಇಲ್ಲ ಲಾವಣ್ಣ. ಅಣ್ಣ, ನಿನ್ನ ಫ್ರೆಂಡ್ ಬಂದಿದ್ದಾರೆ. ಏನು ಫ್ರೆಂಡಾ? ಯಾರು ಉರ್ವಿ? ನೀನೇ ನೋಡ್ ಬಾ, ಸರ್ಪ್ರೈಸ್. ಮಿಸ್ಟರ್ ಬಾಲ, ಹೇಗಿದ್ಯಾ ಬ್ರದರ್? ಫೈನ್. ಅಯ್ಯೋ, ಬಾಗ್ಲಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಾ, ಪ್ಲೀಸ್ ಕಮ್ ಇನ್ಸೈಡ್. ಏನು ಮಿಸ್ಟರ್ ಬಾಲ, ಒಂದು ಕಾಲ್ ಇಲ್ಲ, ಸುದ್ದಿ ಇಲ್ಲ, ಎಷ್ಟು ದಿನ ಆಯಿತು ನಿಮ್ಮನ್ನು ಮೀಟ್ ಮಾಡಿ? ನಿಮ್ಮಾಗೆ ಬೆಂಗಳೂರಲ್ಲಿ ಇರೋಕ್ಕಾಗುತ್ತಾ? ಎಲ್ಲಿ ಕೆಲಸ ಸಿಕ್ಕುತ್ತೋ ಅಲ್ಲಿ ಹೋಗೋದು. ಊರಲ್ಲಿ ಇದ್ದು ಇದ್ದು ಬೋರ್ ಆಯಿತು, ಹಾಗೆ ಬೆಂಗಳೂರಲ್ಲಿ ಸ್ವಲ್ಪ ಕೆಲಸ ಇತ್ತು, ಹಾಗೆ ನಿಮ್ಮನ್ನು ನೋಡ್ಕೊಂಡು ಹೋಗ ನಾನು ಬಂದೆ. ಒಳ್ಳೆಯದಾಯ್ತು. ಒಂದು ನಿಮಿಷ ಬಂದೆ. ಶೋರ್. ಮತ್ತೆ ನಿಮ್ಮ ಆರೋಗ್ಯ ಹೇಗಿದೆ? ಹಾಯ್ ಬಾಲಣ್ಣ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಸಿಸ್ಟರು, ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಬಾಲಣ್ಣ. ಏನು, ಒಂದ್ ಫೋನ್ ಇಲ್ಲ, ಮೆಸೇಜ್ ಇಲ್ಲ, ಎಷ್ಟ್ ದಿನ ಆಯ್ತು ಮೀಟ್ ಮಾಡಿ. ಏನಾಯ್ತು ಬಾಲಣ್ಣ, ಯಾಕೆ ಹಾಗ್ ನೋಡ್ತಿದ್ದೀರಾ? ಜಸ್ಟ್ 2 ನಿಮಿಷ ಮುಂಚೆ ಸೇಮ್ ಟು ಸೇಮ್ ಬ್ರದರ್ ಹಿಂಗೆ ಕೇಳಿದ್ರು. ಈಗ ನೀವು ಕೇಳ್ತಾ ಇದ್ದೀರಾ, ಏನ್ ಮ್ಯಾಟ್ರ್ ಸಿಸ್ಟರ್? ಏನಿಲ್ಲ ಬಾಲಣ್ಣ, ಇವನಿಗೆ ನನ್ನ ಕಾಪಿ ಮಾಡೋ ಹುಚ್ಚು, ನಾನು ಏನ್ ಮಾಡಿದ್ರು ಅದನ್ನೇ ಮಾಡ್ತಾನೆ. ಹಲೋ, ಎಕ್ಸ್ಕ್ಯೂಸ್ ಮೀ, ಮೊದ್ಲು ಹೇಳಿದ್ ನಾನು. ಏನೋ ಒಂದು. ಯಾವಾಗ ಬಂದ್ರಿ ಬಾಲಣ್ಣ ಬೆಂಗಳೂರಿಗೆ? ಇವತ್ತೇ ಬಂದೆ ಸಿಸ್ಟರ್. ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನೀವು ಬೈತೀರಾ ಅಂತ ಬಂದೆ. ನೋಡ್ರ್ಯಾ, ನೀನ್ ಎಷ್ಟು ಬೈತಿ ಅಂತ ಎಲ್ರಿಗೂ ಗೊತ್ತಾಗಿದೆ. ಮಿಸ್ಟರ್ ಬಾಲಣ್ಣ ಎದುರ್ಕೊಂಡಿದ್ದಾರೆ ಅಂದ್ಮೇಲೆ. ಬಾಲಣ್ಣ, ನೀವು ನನ್ನ ಕಡೆ ಹೇಳ್ತಾ ಇದ್ದೀನಿ. ಮಿಸ್ಟರ್ ಬಾಲ, ನಾನು ನಿಮ್ಮ ಫ್ರೆಂಡು. ಬಾಲಣ್ಣ, ನೀವು ಇವರಿಬ್ರು ಜೊತೆ ಸಿಕ್ಕಾಕೋಬೇಡಿ, ಮುಗಿಯೋದೇ ಇಲ್ಲ. ದೇವ್ರೆ, ಬಾಲಣ್ಣ ಇಲ್ಲೇನ್ ಮಾಡ್ತಿದ್ದಾರೆ? ಅವ್ರು ಗೊತ್ತಾಗೋಯ್ತಾ ನಾನು ಇಲ್ಲಿದ್ದೀನಿ ಅಂತ? ಅಯ್ಯೋ ನೋಡಿ ಬಾಲಣ್ಣ, ನಾನು ನಿಲ್ಲಿಸ್ಕೊಂಡೆ ಮಾತಾಡ್ತಿದ್ದೀನಿ, ಬನ್ನಿ ಕೂತ್ಕೊಳ್ಳಿ. ಸರಿ ಸಿಸ್ಟರ್. ಏನು ಕಣ್ಣು ಬಿಟ್ಟು ಕಣ್ಣು ತೆಗೆಯೋಷ್ಟರಲ್ಲಿ ಅಗಸ್ತ್ಯ ಕೊಟ್ಟಿದ್ದ ಗಡುವು ಮುಗ್ದೋಗುತ್ತೆ ಅಕ್ಕ. ಯೋಚನೆ ಮಾಡಬೇಡ ಸಂತೋಷ್, ಅಗಸ್ತ್ಯನಿಗೆ ವೈದೇಹಿ ಬಗ್ಗೆ ಗೊತ್ತಾಗಲ್ಲ. ಇಷ್ಟು ಹುಡುಕಿದಾಗೆ ಏನೂ ಗೊತ್ತಾಗಿಲ್ಲ ಅವನಿಗೆ. ಅವನಿಗೆ ಅವರ ಅಮ್ಮನ ಪ್ರೀತಿ ಸಿಗ್ತಾ ಇಲ್ಲ ಅಂತ ಖುಷಿ ಪಡಲ ಅಕ್ಕ. ಯಾಕೆ ಹಾಗೆ ಮಾತಾಡ್ತಾ ಇದೆಯಾ ಸಂತೋಷ್? ನಿಜಾನೇ ಅಲ್ವಾ, ನಾನೇ ಅಡ್ಡ ನಿಂತಿದ್ದೀನಿ ಅವನಿಗೂ ವೈದೇಹಿಗೂ ಮಧ್ಯೆ. ಅಗಸ್ತ್ಯ ವೈದೇಹಿ ಮಧ್ಯ ಅಡ್ಡ ನಿಂತಿರೋದು ಅವಳ ಮನೆಯವರು.
ನೀನು ಅಗಸ್ತ್ಯನ ಅವರಿಂದ ತಪ್ಪಿಸ್ತಾ ಇದೀಯಾ, ಕಾಪಾಡ್ತಾ ಇದೀಯಾ ಅಷ್ಟೇ. ಹಾಗಂದ್ಕೊಂಡು ಸಮಾಧಾನ ಪಟ್ಕೋಬೇಕಕ್ಕ. ಮನೆ ಬಂದ ಗೊತ್ತಿಲ್ಲ ಅಕ್ಕ, ನಾನು ಅವನ ಕಣ್ಣಿಗೆ ಕಾಣಿಸ್ಕೊಂಡ್ರೆ ಅನಾಹುತ ಆಗತ್ತೆ ಅಕ್ಕ. ಒಂದು ಕೆಲಸ ಮಾಡು, ನೀನ್ ಮೇಲಿರು, ನಾನು ಹೋಗಿ ವಿಚಾರಿಸ್ಕೊಂಡ್ಬರ್ತೀನಿ. ಬಾಲಣ್ಣ, ಇವತ್ತು ಊಟ ಮಾಡ್ಕೊಂಡೇ ಹೋಗ್ತೀರಾ ಅಲ್ವಾ? ಹ್ಞೂ ಸಿಸ್ಟರ್, ಇಲ್ಲಾಂದ್ರೆ ನೀವು ಬದುಕೋದ್ ಬಿಡ್ತೀರಾ? ಇಷ್ಟು ಭಯ ಇದ್ರೆ ಸಾಕು. ಒಂದು ವಿಷಯ ಹೇಳು, ನಿನ್ನ ಕಂಡ್ರೆ ಯಾರಿಗ ಭಯ ಇಲ್ಲ ಹೇಳು. ನೋಡಿ ಬಾಲಣ್ಣ, ಮತ್ತೆ ಜಗಳ ಆಡಕ್ ಶುರು ಮಾಡ್ದ. ನಾನು ಇಲ್ಲಿ ಜಗಳ ಆಡದೆ, ನಾನು ಜಗಳ ಆಡಿದ್ನ ಮಿಸ್ಟರ್ ಬಾಲ, ನಾನು ನಿಮ್ಮಿಬ್ಬರ ಜಗಳದಲ್ಲಿ ನಾನು ಬರಲ್ಲ ಸ್ವಾಮಿ. ಅಮ್ಮ ನಮಸ್ಕಾರ. ಅಮ್ಮ ಓ ಬಾಲ ಅವ್ರೆ, ಕೂತ್ಕೊಳ್ಳಿ. ಯಾವಾಗ ಬಂದ್ರಿ? ಈಗ ಸ್ವಲ್ಪ ಹೊತ್ತಾಯ್ತು ಮತ್ತೆ. ಓ ಹೇಗಿದ್ರಮ್ಮ? ಪರವಾಗಿಲ್ಲ. ಅಗಸ್ಯ ಪಾದರ್ ಹೆಂಗಿದಾರಮ್ಮ? ಹೋದ್ಸಲ ಬಂದಾಗ ಹುಷಾರಿಲ್ಲ ಅಂತ ಹೇಳಿದ್ರೆ. ಪರವಾಗಿಲ್ಲ, ಈ ಸಲ ಆದ್ರೂ ಅವ್ರು ಮೀಟ್ ಮಾಡ್ಕೊಂಡೆ ಹೋಗ್ತೀನಿ ಅಲ್ವಾ ಬ್ರದರ್? ಹೋದ್ರೆ ನನ್ನ ಗಂಡ ನನ್ನ ಸಾಯಿಸ್ಬಿಡ್ತಾನೆ ಸರ್. ಯೋಚನೆ ಮಾಡಬೇಡ, ಬಾಲ ನಿನ್ನನ್ನು ನೋಡೋದಿಲ್ಲ. ಅವನು ಸ್ವಲ್ಪ ಹೊತ್ತಲ್ಲಿ ಹೊರಟೋಗ್ತಾನೆ, ಅಲ್ಲಿವರೆಗೂ ಅವನ ಕಣ್ಣಿಗೆ ಕಾಣಿಸ್ಕೊಳ್ಬೇಡ, ಆಯ್ತಾ? ಸರಿ ಸರ್. ದುರ್ಗಾ, ನಿನ್ನ ಒಂದು ಮಾತು ಕೇಳಲ್ಲ. ಕೇಳಿ ಸರ್. ಅದು ವೈದೇಹಿ ಬಗ್ಗೆ ಕೇಳಬೇಕಾಗಿತ್ತು. ಸರ್, ಗುಡ್ ಕಂಡೀಷನ್ ಇದೆ ಕಾರು, ಜಾಸ್ತಿ ಕಿಲೋಮೀಟರ್ ಓಡಿಲ್ಲ. ಅರ್ಜೆಂಟ್ ದುಡ್ಡು ಬೇಕಾಗಿತ್ತು, ಸದ್ಯಕ್ಕೆ 2 ಲಕ್ಷ ಕೊಟ್ಟರೆ ಸಾಕು, ಮಿಕ್ಕಿದ್ದೀನ ಆಮೇಲೆ ಮಾತಾಡೋಣ. ನೋಡಿ ಸರ್, ಸ್ವಲ್ಪ ಅರ್ಜೆಂಟ್ ಇತ್ತು. ನಿಮ್ಗೆ ಈಗಲೇ ಬೇಕಂದ್ರೆ ಕೀ ತಂದು ಕೊಡ್ತೀನಿ, ಸ್ವಲ್ಪ ಆದಷ್ಟು ಬೇಗ ತಿಳಿಸಿ ಸರ್. ಏನು ಮಿಸ್ಟರ್ ಬಾಲ, ಏನೋ ಸೀರಿಯಸ್ ಆಗಿ ಮಾತಾಡ್ತಾ ಇದ್ರಿ. ಇರುತ್ತಲ್ಲ ಕೆಲ್ಸದ ಟೆನ್ಷನ್. ನಿಮಗೆ ಜ್ಯೂಸ್ ಕೊಡೋಣ ಅಂತ ಎಲ್ಲ ಕಡೆ ಹುಡುಕ್ತಿದ್ದೆ, ತಗೊಳ್ಳಿ. ಅಯ್ಯೋ, ನೀವ್ಯಾಕೆ ತರಕ್ ಹೋದ್ರೆ? ನಾನೇ ಒಳಗೆ ಬರ್ತಾ ಇದ್ನಲ್ಲ. ಪರವಾಗಿಲ್ಲ ಮಿಸ್ಟರ್ ಬಾಲ, ಕುಡೀರಿ. ಅಂದಂಗೆ ಮುಂಚೆ ಥರ ಜಗಳ ಮಾಡ್ತಾ ಇದ್ರಲ್ಲ, ಈಗ ಕಡಿಮೆ ಮಾಡಿದ್ದೀರಾ ಹೇಗೆ? ಅವಳೆಲ್ಲಿ ಚೇಂಜ್ ಆಗ್ತಾಳೆ ಮಿಸ್ಟರ್ ಬಾಲ, ಆದರೆ ಮುಂಚೆಯಿಂದ ಇವಾಗ ಸ್ವಲ್ಪ ಬೆಟರು. ಬೆಳಗ್ಗೆ ಎದ್ದ ತಕ್ಷಣ ಕಚ್ಚೋದು, ಪರ್ಚೋದು, ಗುದ್ದೋದು,
ಅದೆಲ್ಲ ಬಿಟ್ಟಿದ್ದಾಳೆ ಅಂಡ್ ಮುಂಚಿನ ತರ ನನ್ನ ಮೇಲೆ ಕೈ ಹಾಕೊಂಡು ಮಲಗ್ತಿ ಅಂತ ಸುಳ್ಳೆಲ್ಲ ಹೇಳಲ್ಲ ಅಂತ ಇದೀನಿ ಇಲ್ಲ ಅನ್ಬೇಡ ಎರಡು ನಿಮಿಷ ಮಿಸ್ಟರ್ ಬಾಲ ಇನ್ನೂ ನಿಮ್ಮ ಸಿಸ್ಟರ್ ಬಗ್ಗೆ ಚಾಡಿ ಇರೋದು ತುಂಬಾನೇ ಇದೆ ಟೂ ಮಿನಿಟ್ಸಲ್ಲಿ ಬಂದೆ ಇನ್ನೂ ಹೇಳಿಲ್ವಾ ಸಿಸ್ಟರ್ ಬ್ರದರ್ಗೆ ಇದೆಲ್ಲ ಗೊತ್ತಾಗಲ್ಲ ಸಿಸ್ಟರ್ ನೀವೇ ಬಾಯ್ ಬಿಟ್ಟು ಹೇಳಬೇಕು ಯಾವಾಗ ಹೇಳೋದು